ಯು ಆರ್ ಟೇಕಿಂಗ್ ವೆರಿ ಗುಡ್. ಕರ್ನಾಟಕದಲ್ಲಿ ಒಂದು ಗಾದೆ ಇದೆ ಸರ್, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಗಿಡ ಮರ ಮುಂದೆ ಹೇಗಾಗುತ್ತೆ ಅನ್ನೋದು ಗಿಡದಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಮರಿನಲ್ಲಿ ಅದು ಹೇಗೆ ಅದು ಬರುತ್ತೆ, ಮರಿನಲ್ಲಿ ಅದು ಕ್ವಾಲಿಟಿ ಹೇಗಿರುತ್ತೆ ಅನ್ನೋದೇ ಆಫ್ಟರ್ 1 ಇಯರ್ ಅದು ರಿಫ್ಲೆಕ್ಟ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ನಮ್ಮ ಯೂಟ್ಯೂಬ್ ಚಾನೆಲ್ ಮೈಸೂರ್ ಸ್ಟುಡಿಯೋಗೆ ಸುಸ್ವಾಗತ. ಹೀಗೆ ನಾಯಿರೋದು ಲೇತನ್ ಸರ್ ಮನೆಯಲ್ಲಿ. ಅವ್ರ ಮನೆಯಲ್ಲಿ MIT ಲಾಫ್ಟ್, ಅಲ್ಲಿ ಪಾರಿವಾಳ ಸಾಕ್ತಾ ಇದ್ದಾರೆ. ಅವ್ರ ಪಾರಿವಾಳಗಳೆಲ್ಲ ಮರಿ ಹಾಕಿದೆ. ಅವ್ರ ಜೊತೆ ಇರೋದು ಎಲ್ಲ ಚಾಂಪಿಯನ್ಶಿಪ್ ಪಿಜನ್ಸು, ಅದು ಮರಿಗೆಲ್ಲ ಹೀಗೆ ಅವ್ರು ನಮ್ಗೆ ತೋಡಿಸ್ತಾರೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಕೊನೆಯವರೇ ನೋಡಿ, ಯಾಕಂದರೆ ಲೇತನ್ ಸರ್ ನಮ್ಗೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ, ಹೇಗೆ ಪಾರಿವಾಳಗಳು ಪ್ಯಾರ್ ಮಾಡಬೇಕು ಮತ್ತು ಮರಿಗಳು ಹೇಗೆ ಸಾಕಬೇಕು ಅಂತ ಹೆಚ್ಚಾನ ಮಾಹಿತಿ ನಿಮ್ಗೆ ಸಿಗ್ಬೋದು. ಮತ್ತು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ ಅಂತ ದಯವಿಟ್ಟು ಮೈಸೂರು ಸ್ಟುಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಸರ್, ಇದು ನಿಮ್ಮ ಕಾಂಪಿಟೇಷನ್, ಇದು ನಿಮ್ಮ ಅಸೋಸಿಯೇಷನ್ ಕಾಂಪಿಟೇಷನ್. ಇದು 200 ಕಿಲೋಮೀಟರ್ಸ್ ರಿಸಲ್ಟ್ ಶೀಟ್ ನಾವು ನೋಡಿದ್ದು. ಪೂರ್ತಿ ಪಾರಿವಾಳಗಳು ರೇಸಿಂಗ್ ಹೋಮನ್ ಪಿಜನ್ಸ್ ಎಲ್ಲ ಡಾಮಿನೇಟ್ ಮಾಡಿದ್ದು ಒಂದೇ ಲಾಫ್ಟ್, ಲೇತನ್ ಲಾಫ್ಟ್. ಅದ್ರ ಬಗ್ಗೆ ಸ್ವಲ್ಪ ನೀವು ಹೇಳಿ ಸರ್. ಇಲ್ಲ, ಹೌದು, 200 ಕಿಲೋಮೀಟರ್ ಅಲ್ಲಿ ಯಂಗ್ ಬರ್ಡ್ ಕ್ಯಾಟಗರಿನಲ್ಲಿ ಟಾಪ್ 10 ಪ್ಲೇಸಸ್ ನಮ್ಮ ಲಾಫ್ಟ್ ಇಂದನೇ ಬಂದಿದೆ. ಮತ್ತೆ ಓಪನ್ ಕ್ಯಾಟಗರಿನಲ್ಲೂ ಬಂದು ಟಾಪ್ 10 ಪ್ಲೇಸಸ್ ನಮ್ಮನೇದೇ ಬಂದಿದೆ. ಮತ್ತೆ ಡರ್ಬಿನಲ್ಲಿ ಒಂದು ಓಪನ್ ಬರ್ಡ್ ಅಲ್ಲಿ 1st ಪ್ಲೇಸ್ ಬಂದಿದೆ, ಯಂಗ್ ಬರ್ಡ್ ಅಲ್ಲಿ 2nd ಪ್ಲೇಸ್ ಬಂದಿದೆ. ಇದು ನನಗೂ ಆಶ್ಚರ್ಯನೇ, ಯಾಕಂದ್ರೆ ನಾನು ಕೂಡ ಈ ತರ ರಿಸಲ್ಟ್ ಶೀಟ್ ಎಲ್ಲೂ ನೋಡಿಲ್ಲ. ಈ ತರ ಹೋಲ್ ಅಂಡ್ ಸೋಲ್ ಒಂದ್ ಲಾಫ್ಟ್ ಅಲ್ಲೇ ಬಂದಿದ್ದು. ನಂದು ಅಡ್ವಾಂಟೇಜ್ ಏನ ಏನ್ ಹೇಳ್ಬೋದು ಅಂದ್ರೆ, ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾನು ಸ್ವಲ್ಪ ಫ್ರೀ ಆಗಿರೋದ್ರಿಂದ ಅವನ್ನ ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿದೆ, ಪ್ಲಸ್ ಟ್ರೈನಿಂಗ್ ಚೆನ್ನಾಗಾಯ್ತು ಒಂದು. ಮತ್ತೆ ನಮ್ಮ ಲಾಫ್ಟ್ ಬರ್ಡ್ಸ್ ಎಲ್ಲ ಆ ದಿನದಲ್ಲಿ ಎಲ್ಲ ಒಟ್ಟಿಗೆ ಬಂದವು. 16 ಬರ್ಡ್ ನಾವು ಹಾಕ್ಲಿಕ್ಕಿರುತ್ತೆ ಯಂಗ್ ಬರ್ಡ್ ಅಲ್ಲಿ, 16 ಬರ್ಡ್ ಅಲ್ಲಿ ಆಲ್ಮೋಸ್ಟ್ 13 ಬರ್ಡ್ ಒಂದೇ ಸಲ ಬಂತು. ಆ ರಿಸಲ್ಟ್ ಶೀಟ್ ಅಲ್ಲಿ ನೀವು ಗಮನಿಸಬಹುದು, 1 ಮಿನಿಟ್ ಅಲ್ಲಿ ನಾನು 10 ಬರ್ಡ್ ಟ್ರ್ಯಾಪ್ ಮಾಡಿಸಿದ್ದೀನಿ. 1 ಮಿನಿಟ್ ಅಲ್ಲಿ 10 ಬರ್ಡ್ ಫೋಟೋ ತೆಗ್ದಿದ್ದೀನಿ ನಾನು, ಅಂದ್ರೆ 4 ಸೆಕೆಂಡ್ಗೆ ಒಂದೊಂದು ಫೋಟೋ ತೆಗ್ದ ರೀತಿನಲ್ಲಿ ತೆಗ್ದಿದ್ದೀನಿ. ಬೆಸ್ಟ್ ಆಫ್ ಫ್ಯೂಚರ್ ರೇಸ್ ಗೆ. ಈಗ ನಾವು ನೋಡಿ, ಈಗ ನಾವು ಹೋಗಿ ನಿಮ್ ಮರಿಯೆಲ್ಲ ನಿಮ್ಗೆ ತೋರಿಸಿ. ನೀವು ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡಿದಾಗ ಎಲ್ಲ ಪೇರ್ ಮಾಡಾಗಿತ್ತು, ಎಲ್ಲ ಮೊಟ್ಟೆಗಳಿಕ್ಕಿದ್ವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಮರಿಗಳು ಆಗಿದೆ, ಮರಿಗಳು ಆಗಿ ಆಲ್ಮೋಸ್ಟ್ ಈ ಸ್ಟೇಜ್ ಅಲ್ಲಿ ಇದೆ, ಎಲ್ಲ ಮರಿಗಳು ಈ ಸ್ಟೇಜ್ ಅಲ್ಲಿ ಆಗಿದೆ. ಇನ್ನೊಂದು 5-6 ಡೇಸ್ ಅಲ್ಲೆಲ್ಲ ಮರಿಗಳು ಹೊರಗಡೆ ಬರುತ್ತೆ. 28 ಚಿಕ್ಸ್ ಬಂದಿದೆ. ಎಲ್ಲ ಚಿಕ್ಸ್ ಕ್ವಾಲಿಟಿ ಹೀಗೆ ಇದೆ ನೋಡಿ. ನಾನು ಅವಾಗ್ಲೇ ಹೇಳ್ದಾಗೆ ಈ ಹೋಮಿಂಗ್ ನಾವು ಬ್ರೀಡಿಂಗ್ ಅಲ್ಲಿ ಕ್ವಾಲಿಟಿ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇದನ್ನ ಶೋ ಪರ್ಪಸ್ ಮಾಡೋದಿಲ್ಲ, ಇದು ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿರೋದ್ರಿಂದ ಅದ್ರದ್ದು ಇನಿಷಿಯಲ್ ಗ್ರೋತ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಬರ್ಡ್ ತುಂಬಾ ಹೆಲ್ತಿ ಆಗಿ ಅದು ಮಸ್ಕ್ಯುಲರ್ ಆಗಿ ಬಂದ್ರೆ ಅದು ನಾವು ಅದನ್ನ ಕಾಂಪಿಟೇಷನ್ ಅಲ್ಲಿ ಯೂಸ್ ಮಾಡೋದು ಸಾಧ್ಯ. ಈ ಹಕ್ಕಿ ಹುಟ್ಟಿ ಎಷ್ಟು ದಿನ ಸರ್? ಈ ಬರ್ಡ್ ಗೆ ಹೆಚ್ಚು ಕಮ್ಮಿ ಒಂದ 19-20 ಡೇಸ್ 21 ಡೇಸ್ ಆಗಿದೆ. ಇನ್ನ ಏನಿಲ್ಲ, ಇನ್ನ 5-6 ಡೇಸ್ ಅಲ್ಲೆಲ್ಲ ಇದು ಫ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸ್ನೇಹಿತರೆ ನೋಡಿ, ಬರೀ 19-20 ದಿನ ಆಯ್ತು ಅಂತ ಹೇಳ್ತಾರೆ ನೋಡಿ, ಹೀಗೆ ಹೇಗೆ ಡೆವಲಪ್ಮೆಂಟ್ ಇದೆ ಅಂತ. ಹೋಮರ್ ರೇಸಿಂಗ್ ಪಿಜನ್ಸ್ ಅಂತ ಮರಿ ಅಂತ ಹೀಗೆ ಡೆವಲಪ್ಮೆಂಟ್ ಇರಬೇಕು, ಹೆಲ್ತಿ ಆಗಿ ಈ ತರ ಬರ್ಡ್ ಇರಬೇಕು. ಯಾಕಂದ್ರೆ ಇನಿಷಿಯಲ್ ಆಗಿ ಅದು ಸ್ವಲ್ಪ ಮಸಲ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಗ್ಬೇಕು. ಓಕೆ, ಆ ಉದ್ದೇಶಕ್ಕೆ ನಾನು ಹೇಳೋದು, ಬ್ರೀಡಿಂಗ್ ಟೈಮ್ ಅಲ್ಲಿ ನಾವು ಏನದು ಡಯೆಟ್ ಅದಕ್ಕೆ ಫುಡ್ ಕೊಡ್ತೀವಿ, ಅದು ಗ್ರೈನ್ಸ್ ಪ್ರೋಟೀನ್ ಜಾಸ್ತಿ ಇರೋಂಥದ್ದು ಕೊಡ್ಬೇಕು. ಯಾಕಂದ್ರೆ ಮನುಷ್ಯರಿಗಾದ್ರೂ ಅಷ್ಟೇನೆ, ಹೇಗೆ ನಮ್ದು 20-21 ಇಯರ್ಸ್ ಅಲ್ಲಿ ನಮ್ದು ಗ್ರೋಯಿಂಗ್ ಸ್ಟೇಜ್ ಇರುತ್ತೆ, ಅದೇ ತರ ಚಿಕ್ಸ್ಗೂ ಅಷ್ಟೇ ಸ್ಟಾರ್ಟಿಂಗ್ 1 ಮಂತ್ ತುಂಬಾ ಇಂಪಾರ್ಟೆಂಟ್. ಅವಾಗ ಅದಕ್ಕೆ ಪ್ರೋಟೀನ್ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಅದಕ್ಕೆ ಹೆಚ್ಚಾಗಿ ಪ್ರೋಟೀನ್ ಕೊಟ್ಟಾಗ ಮರಿಗಳು ನೋಡಿ ಈ ರೀತಿ ಹೆಲ್ತಿಯಾಗಿ ಬರುತ್ತೆ.
ಫಸ್ಟ್ ಬಾಕ್ಸ್ ಬಂದು ನಾನು ಅವಾಗ್ಲೇ ಹೇಳಿದ್ದೆ, ಇದ್ರಲ್ಲಿ ನಾನು ಬ್ರೀಡಿಂಗ್ ಮಾಡಿಸಲ್ಲ ಈ ಎರಡು ಪೇರ್ ಅಲ್ಲಿ. ಬೇರೆಯದ್ರಿಂದ ನೋಡಿ, ಈಗ ಅಟ್ ಎ ಟೈಮ್ ಈ ಮರಿ ಈ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಈ ಮರಿ ಎರಡದು ಒಂದೇ ಪೇರೆಂಟ್, ಒಂದೇ ಪೇರೆಂಟ್ ಈ ಮೊಟ್ಟೆ ತೆಗೆದು ಅಲ್ಲಿ ಕೊಟ್ಟಿರೋದ್ರಿಂದ ನಂಗೆ ಅಟ್ ಎ ಟೈಮ್ ನಾಲ್ಕು ಸಿಗುತ್ತೆ. ಸೊ ಈ ತರ ಪ್ಲಾನ್ ಮಾಡಿ ನಾವು ಬ್ರೀಡ್ ಮಾಡಿಸ್ಬೇಕಾಗುತ್ತೆ. ಈ ಸಲ ಇದ್ರು ಅಣ್ಣಂದಿರು ಅಂದ್ರೆ ಲಾಸ್ಟ್ ಇಯರ್ ಇದೇ ಪೇರ್ ಅಲ್ಲಿ ಮರಿಯಾದಂತವೆಲ್ಲ ಈಗೆಲ್ಲ ಪ್ಲೇಸ್ಮೆಂಟ್ ಮಾಡಿದವೆ, 200 ಅಲ್ಲಿ ಪ್ಲೇಸ್ ಮಾಡಿದವೆ. ಸೊ ಆ ರಿಸಲ್ಟ್ ಬೇಸ್ ಮೇಲೆ ಮತ್ತೆ ಲಾಸ್ಟ್ ಇಯರ್ ರಿಸಲ್ಟ್ ಬೇಸ್ ಮೇಲೆ ನಾವು ಈ ತರ ಬ್ರೀಡಿಂಗ್ ನ ಈ ತರ ಸೆಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈ ಮರಿನೂ ನೀವು ನೋಡ್ಬೋದು ಸರ್, ನೀವು ಅದು ಮುಟ್ಟ ತೆಗೆ ಹಾಕಿದೆಲ್ಲ ಎರಡು ಮರಿ ಆಯ್ತು ಅಲ್ವಾ? ಹೌದು ಹೌದು ಹೌದು. ಇದು ಅಷ್ಟೇ, ನಿಮ್ಗೆ ಲಾಸ್ಟ್ ಟೈಮ್ ಎರಡು ಬರ್ಡ್ ನ ಎರಡು ಕೈಯಲ್ಲಿ ಹಿಡಿದು ತೋರಿಸಿದ್ದೆ. ಇದು ಎರಡು ನೆಸ್ಟ್ ಮೆಟ್ ಗಳು ಈ ತರ ಎರಡು ಪ್ಲೇಸ್ಮೆಂಟ್ ಮಾಡಿದವೆ ಅಂತ. ಈ ಸಲನು ಅದೇ ಪೇರ್ ಅಲ್ಲಿ ಈ ತರ ನೆಸ್ಟ್ ಮೆಟ್ ಇದೆ ನೋಡಿ. ಓಕೆ ಓಕೆ. ಇದೇ ತರ ನೆಸ್ಟ್ ಮೆಟ್ ಬಂದವೆ, ಅವು ಚೆನ್ನಾಗಿ ಮಾಡಿದ್ದು. ಈ ಪೇರ್ ಅಲ್ಲಿ ಯಾವಾಗ್ಲೂ ಅಷ್ಟೇನೆ, ಹೀಗೇನೆ ಒಂದು ಒಂದು ದಪ್ಪ ಒಂದು ಸಣ್ಣ ಹೀಗೆ ಬರುತ್ತೆ. ಬಟ್ ರೇಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್. ಇದು ಒಂದೆರಡು ದಿನ ಗ್ಯಾಪ್ ಇದೆ, ಗ್ಯಾಪ್ ಇದೆ, ಗ್ಯಾಪ್ ಇರುತ್ತೆ, ಎರಡು ದಿನ ಗ್ಯಾಪ್ ಇರಬಹುದು. ಅದು ಗ್ಯಾಪ್ ಬರಬಾರ್ದು ಸರ್. ಆದ್ರೆ ಏನಾಗುತ್ತೆ ಅಂದ್ರೆ, ಒಂದು ಮರಿ ದೊಡ್ಡದಾದ ತಕ್ಷಣ ಪೇರೆಂಟ್ ಇಂದ ಬಂದಿದ್ ಮೇವೆಲ್ಲಾನು ಇದೇ ಕೇಳುತ್ತೆ. ಓಕೆ ಓಕೆ. ಅದು ಇಷ್ಟಕ್ಕೆ ಇದಕ್ ಕೊಡ್ಬೇಕು, ಇದಕ್ಕೆ ಇದ್ ಮರಿ ಕೊಡ್ ಮೇವಾಗಿ ಇಷ್ಟು ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಯಾವ್ದು ಕೇಳುತ್ತೆ ಅದಕ್ಕೆ ಕೊಟ್ಬಿಡುತ್ತೆ. ಹಾಗಾಗಿ ಒಂದೇ ಸಲ ಎರಡು ಮರಿ ಆದ್ರೆ ಒಳ್ಳೇದು. ಇದು ತುಂಬಾ ಸಕ್ಸಸ್ಫುಲ್ ಪೇರ್ ಅಲ್ಲಿ ನಮ್ಮನೆಯಲ್ಲಿ ಈ ಸಲ ಮರಿ ಮಾಡಿಸಿದೀನಿ. ಇದ್ರ ಇದ್ರದ್ದು ಅಣ್ಣಂದಿರು ಅಂದ್ರೆ ಹೋದ್ ಸಲ ಬ್ರೀಡ್ ಆದ ಬರ್ಡ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ, ಪ್ಲೇಸ್ಮೆಂಟ್ ಮಾಡಿದ್ದಾವೆ. ಓಕೆ. ಇದು ನೋಡಿ, ಇದು ಸ್ವಲ್ಪ ಲೇಟ್ ಆಗಿ ಬ್ರೀಡ್ ಆಗಿದ್ದು. ಈಗ ನಿನ್ನೆ ತಾನೇ ರಿಂಗ್ ಹಾಕಿದೀನಿ ನೋಡಿ, ಇಲ್ಲಿ ನಿನ್ನೆ ತಾನೇ ನೋಡಿ ರಿಂಗ್ ಹಾಕಿದ್ದಾರೆ. ಎಷ್ಟು ದಿನ ಅಲ್ಲಿ ನೀವು ರಿಂಗ್ ಹಾಕಿದ್ರಿ? ನಾವು 7 ನಮ್ಗೆ 10 ವರೆಗೂ ಟೈಮ್ ಸರ್. ಓಕೆ. 10 ಒಳಗಡೆ ನಾವು ರಿಂಗ್ ಹಾಕ್ಬೇಕಾಗತ್ತೆ. ಆ ನಂತರ ಅದು ಕಾಲು ದಪ್ಪ ಆಗ್ಬಿಟ್ರೆ ಅದನ್ನ ನಾವು ರಿಂಗ್ ನ ಕೂರ್ಸಕ್ ಆಗಲ್ಲ. ಆಮೇಲೆ 10 ಆದ್ಮೇಲೂ ಅಷ್ಟೇ, ಹಾಕಿರೋ ರಿಂಗ್ ನ ತೆಗಿಲಿಕ್ಕೂ ಆಗಲ್ಲ. ಓಕೆ. ಹಾಗಾಗಿ ಈಗ ನಿನ್ನೆ ರಿಂಗ್ ಹಾಕಿದ್ದೀನಿ, ಇದು ಸ್ವಲ್ಪ ಲೇಟ್ ಆಗಿ ಬ್ರೀಡ್ ಆಯ್ತು. ನನ್ನ ಪ್ರಕಾರ ಇದು 11 ಮರಿಗಳು, 10-11 ಡೇಸ್ ಮರಿಗಳು. ಇವು ನೋಡಿ, ಈ ಬಿಗಿನಿಂಗ್ ಇಂದನು ಈ ತರ ಹೆಲ್ತಿ ಆಗಿ ಬರಬೇಕು ಬರ್ಡ್. ನಾವು ಸುಮ್ನೆ ಮನೆ ಒಳಗಡೆ ಕೂಡ ಹಾಕೋತೀವಿ ಅಂದ್ರೆ ಅದು ಬೇರೆ ಲೆಕ್ಕ. ಇದು ಟ್ರ್ಯಾಕ್ ಅಲ್ಲಿ ಹಿಂಗೆ 100 ಕಿಲೋಮೀಟರ್, 200, 300, 400, 500 ಎಲ್ಲ ಹಾರ್ಬೇಕು ಅಂದಾಗ ಅದು ಹೆಲ್ತ್ ಕಂಡೀಷನ್ ತುಂಬಾನೇ ಇಂಪಾರ್ಟೆಂಟ್. ಇದ್ ಬಗ್ಗೆ ಹೇಳಿ ಸರ್. ಇದು ನಮ್ಮನೆಯಲ್ಲಿ ಲಾಸ್ಟ್ ಟೈಮ್ ನಮ್ಮ ಹ್ಯಾಟ್ರಿಕ್ ಟೈಮ್ಸ್ ವಿನ್ ಆಯ್ತಲ್ಲ, ಅದ್ರ ಮಕ್ಕಳು ಎರಡು ಕೂಡ ಎರಡು ಮರಿಗಳು ಅದು ಅಪ್ಪನಂದೆ ಬಂದಿದ್ದಾವೆ. ಈ ಸಲ ಅದ್ರ ಮರಿಗಳು ತುಂಬಾ ಚೆನ್ನಾಗಿ 150 ಮತ್ತೆ 200 ಕಿಲೋಮೀಟರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಅದ್ರ ಮಕ್ಕಳು. ಇದು ನನ್ಗೆ ಈ ತರ ಬರಬೇಕು ಮರಿ, ನನ್ಗೆ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ನೋಡಿ, ಮರಿಗಳು ಈ ಕ್ವಾಲಿಟಿನಲ್ಲಿ ಬರಬೇಕು. ಈ ಕ್ವಾಲಿಟಿನಲ್ಲಿ ಮರಿ ಬಂದಾಗ ಆಬ್ವಿಯಸ್ಲಿ ಚೆನ್ನಾಗಿ ಬ್ಲಡ್ ಲೈನ್ ಗಿಂತ ಸರ್ ಅದು ಕ್ವಾಲಿಟಿ ಇಂಪಾರ್ಟೆಂಟ್. ಕ್ವಾಲಿಟಿ ಬ್ಲಡ್ ಲೈನ್ ಎಷ್ಟು ಮುಖ್ಯನೋ ಬರ್ಡ್ ಕ್ವಾಲಿಟಿ ಅಷ್ಟೇ ಮುಖ್ಯ. ಇದು 20 ಡೇಸ್ ಏಜ್ ಹೇಳ್ಬೋದು, 22 ಡೇಸ್ ಆಗಿರ್ಬೋದು. ಈಗ ಕರೆಕ್ಟ್ ಆಗಿ ಇವು ಇನ್ನೊಂದು 5 ಡೇಸ್ ಗೆಲ್ಲ ಅವು ಗೂಡಿಂದ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡಿ. ಈಗ ಈ ತರ ಮರಿಗಳೆಲ್ಲ ಈಗ್ಲೇನೆ ಆಲ್ಮೋಸ್ಟ್ 300 ಊರಿಗೆ ವೇ ಮಾಡುತ್ತೆ. ಯಾಕಂದ್ರೆ ಮಾಸ್ ಅಷ್ಟೊಂದು ಇರುತ್ತೆ, ಅದು ಬೆಳೀತಾ 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 ಅದು ಸ್ಟ್ರಿಂಕ್ ಆಗುತ್ತೆ, ಗಟ್ಟಿ ಮಸಲ್ ಬಿಲ್ಡ್ ಆಗುತ್ತೆ. ಇವಾಗ ಅವು ಪ್ರೋಟೀನ್ ಯಥೇಚ್ಛವಾಗಿ ನಾವು ಕೊಡೋದ್ರಿಂದ ಮಸಲ್ ಹಾಗೆ ಬಿಲ್ಡ್ ಆಗುತ್ತೆ. ಸರ್, ಈ ಮರಿ ಈಗ ನಾನು 2-4 ಮರಿಗಳು ಎತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ನಲ್ಲ, ಇದು ನಮ್ದು 1000 ಬರ್ಡ್ ಫಸ್ಟ್ ಪ್ಲೇಸ್ ಬಂತಲ್ಲ ಲಾಸ್ಟ್ ಇಯರ್, ಅದ್ರದ್ದು ಮರಿ ಆಲ್ರೆಡಿ ನಿಮ್ಗೆ ಫಸ್ಟ್ ತೋರ್ಸದ್ನಲ್ಲ ಅದ್ರದ್ದು ಮರಿಗಳು. ಅದು ಇದು ನಾನು ಇನ್ನೊಂದ್ಸಲಿ ಮೊಟ್ಟೆನಲ್ಲಿ ಒಂದು ಮೊಟ್ಟೆ ಡ್ಯಾಮೇಜ್ ಆಗಿ ಒಂದ್ ಮರಿ ಮಾತ್ರ ಮಾಡಿದೆ. ಇದು ಕೂಡ ನಿನ್ನೆ ರಿಂಗ್ ಹಾಕಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಏನಿದೆ ಅಂದ್ರೆ MHPS 2021 ಮತ್ತೆ 1480. ಒಂದು ವಾರದಲ್ಲಿ 4 ದಿನ ಆಗ್ಬಿಟ್ರೆ ಮರಿಗೆ ಡಬಲ್ ಸೈಜ್ ಇರ್ತದೆ. ಎವ್ರಿಡೇ ಮರಿ ಚೇಂಜ್ ಕಾಣುತ್ತೆ, ನಮ್ಗೆ ನಂಬಕ್ ಆಗಲ್ಲ. ಏನಪ್ಪಾ ಅಂದ್ರೆ ನಮ್ದು ಫೀಡಿಂಗ್ ಅಷ್ಟು ಚೆನ್ನಾಗಿರ್ಬೇಕು. ಅದು ನಮ್ಮನೆಯಲ್ಲಿ ಈ ಸಲ ಗ್ರಿಜಲ್ಸ್, ಇದು ನಮಗೆ ನನ್ನ ಫ್ರೆಂಡ್ ಚೇತನ್ ಅಂತ ಬ್ಯಾಂಗ್ಳೂರ್ KRPS ಮೆಂಬರ್,
ಅವ್ರ ಮನೆಯಲ್ಲಿ ಸ್ವಲ್ಪ ಗ್ರೆಜಿಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ. ಅವರು ನನಗೆ ಬ್ರೀಡಿಂಗ್ ಅಂತ ಹೇಳಿ ಒಂದು ಒಂದಷ್ಟು ಬರ್ಡ್ಸ್ ಕೊಟ್ಟಿದ್ರು ಗ್ರೆಜಿಲ್ಸ್. ಅದರಲ್ಲಿ ಅವ್ರ ಮನೆದು ಒಂದು ಮೇಲ್ ಮತ್ತೆ ನಮ್ಮನೆ ಲಾಸ್ಟ್ ಇಯರ್ 1000 ಅಲ್ಲಿ ಸೆಕೆಂಡ್ ಬಂದಂತ ಒಂದು ಬರ್ಡ್ ಅಂದ್ರೆ 1000 ಅಲ್ಲಿ ರಿಟರ್ನ್ ಆದಂತ ಬರ್ಡ್ ನ ಪೇರ್ ಮಾಡಿ ನೋಡೋಣ ಏನ್ ಮಾಡುತ್ತೆ ಅನ್ನೋ ಟೆಸ್ಟಿಂಗ್ ಇದು. ಬಟ್ ಮರಿಗಳು ನೋಡಿದ್ರೆ ಚೆನ್ನಾಗಿ ಬಂದಿದೆ ನೋಡೋಣ ಹೆಲ್ತಿ ಆಗಿದ್ದಾವೆ ಟ್ರ್ಯಾಕ್ ಅಲ್ಲಿ ಏನ್ ಮಾಡುತ್ತೆ ನೋಡಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಿದಂಗೆ ಸ್ವಲ್ಪ ಎಲ್ಲರ ಮನೆಯಲ್ಲೂ ಗ್ರಿಜಿಲ್ಸ್ ಸಕ್ಸಸ್ಫುಲ್ ಆಗಿ ಹಾರ್ತಾ ಇರೋದು ಎಲ್ಲಾ ರಿಸಲ್ಟ್ ಶೀಟ್ ಅಲ್ಲೂ ನೋಡ್ಬೋದು. ಸರ್ ನಾನು ಹೇಳದ್ನಲ್ಲ ಗ್ರಿಜಿಲ್ ಅಂತ ಇದೇ ತಂದೆ. ಇನ್ನೊಂದು ಲೈಟ್ ಚೆಕ್ಕರ್ ಫಿಮೇಲ್ ಅದು ಇದು ನಮ್ಮ ಫ್ರೆಂಡ್ ಚೇತನ್ ಕೊಟ್ಟಿದ್ದು. ಇನ್ನೊಂದು ಲೈಟ್ ಚೆಕ್ಕರ್ ಫಿಮೇಲ್ ನ ಇದು ಪೇರ್ ಮಾಡಿ ಬಂದಂತ ಚೆನ್ನಾಗಿ ಬಂದಿದೆ ನೋಡ್ಬೇಕು ಅಂದ್ರೆ ಇವು ಸ್ವಲ್ಪ ಡಿಸ್ಟೆನ್ಸ್ ಫೆದರ್ಸ್ ಎಲ್ಲ ನೀವು ಕಲರ್ ನೋಡ್ಬೋದು. ಈಗ ಸರ್ ಇದು ನಮ್ಮನೆಯಲ್ಲಿ ತುಂಬಾ ಸಕ್ಸಸ್ಫುಲ್ ಪೇರ್ ಯಾಕಂದ್ರೆ ಇಲ್ಲಿ ನೋಡಬಹುದು ನೀವು ಅಪ್ಪ ಅಮ್ಮ ಎರಡು ಅಲ್ಲೇ ಇದೆ ಎರಡು ಕೂಡ ನನ್ನ ಸ್ನೇಹಿತರು ಚೇತನ್ ಅವ್ರು ಕೊಟ್ಟಿದ್ದು. ಆ ಪೇರ್ ಅಲ್ಲಿ ಈ ಸಲ ನಾನು ಲಾಸ್ಟ್ ಟೈಮ್ 6 ಮರಿಗಳನ್ನ ಮಾಡಿಸಿದ್ದೆ. 6 ಮರಿಗಳು ಪ್ಲೇಸ್ಮೆಂಟ್ 200 ಕಿಲೋಮೀಟರ್ ಅಲ್ಲಿ ಟಾಪ್ 10 ಅಲ್ಲಿ ಅದ್ರ ಮಕ್ಕಳು 6 ಜನನು ಇದಾರೆ. ಯಾಕಂದ್ರೆ ಆ ಪೇರ್ ಸೂಟೇಬಲ್ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಅದು ಬೆಸ್ಟ್ ಸ್ಪ್ರಿಂಟರ್ ಆಗಿರೋದ್ರಿಂದ ನಾನು ಅದ್ರ ಮರಿಗಳನ್ನ ನಾನು ಪ್ರೆಡಿಕ್ಟ್ ಮಾಡ್ದಂಗೆ ಅಷ್ಟನ್ನು ಹಾಕಿದ್ದೆ. ಹಾಗಾಗಿ ಎಲ್ಲ ಪರ್ಫಾರ್ಮ್ ಮಾಡಿದ್ದಾವೆ. ಹಾಗಾಗಿ ಈ ಸಲ ಈ ಮರಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಕ್ವಾಲಿಟಿ ಬಂದಿದೆ. ನೋಡಿದ್ರೆ ಈಗ ಎರಡು ಮರಿ ತೆಗೆದ ಸರ್ ಎರಡು ಮರಿ ಇನ್ನೊಂದು ಮರಿ ಅಲ್ಲೇ ಬ್ಲೂ ಇದೆ ಒಳಗಡೆ ಕೂತಿದೆ. ಸ್ವಲ್ಪ ಫೆರೋಶಿಯಸ್ ಆಗಿರೋದ್ರಿಂದ ನಾನು ಒಂದೊಂದು ಹಿಡಿದಿದ್ದೀನಿ. ಸ್ವಲ್ಪ ಮಾಸ್ ಜಾಸ್ತಿ ಬರುತ್ತೆ ಬಟ್ ಶಾರ್ಟ್ ಡಿಸ್ಟೆನ್ಸ್ 200-400 ಅಲ್ಲಿ ಒಳ್ಳೆ ವೆಲಾಸಿಟಿ ಮಾಡ್ತೇವೆ. ಸರ್ ಇದು ನಮ್ಮನೆಯಲ್ಲಿ ಇನ್ನೊಂದು ಚೆನ್ನಾಗಿರೋ ಪೇರ್. ಇದಕ್ಕೆ ನಾನು ರಿಂಗು ನಮ್ಮ ಕ್ಲಬ್ ರಿಂಗ್ ಹಾಕಿಲ್ಲ. ಇಲ್ಲಿ ನೋಡಿದ್ರೆ ನೀವು ಇಂಡಿಯಾ ರಿಂಗ್ ಹಾಕಿದ್ದೀನಿ. ಇಂಡಿಯಾ 2020 ಮತ್ತೆ 17,365 ಇದು ಬಂದು ಸರ್ ಒನ್ ಲಾಫ್ಟ್ ರೇಸ್ ಗೆ ಅಂತ ಓಡಿಐ ಒನ್ ಲಾಫ್ಟ್ ರೇಸ್ ಗೆ ಅಂತ ನಾವು ಮಾಡಿಸಿರೋ ಮರಿ. ಇದು ಹೇಗಿರುತ್ತೆ ಅಂದ್ರೆ ಫ್ಯಾನ್ಸಿಯರ್ಸ್ ಗೆ ಎರಡು ರಿಂಗ್ ನ ಕೊಡ್ತಾರೆ. ನಾವು ಮರಿ ಮಾಡಿಸಿ ಆ ರಿಂಗ್ ನ ಹಾಕಿ 1 ಮಂತ್ ಅದನ್ನ ಏನ್ ಮರಿ ಇರುತ್ತೆ ಅದನ್ನ ಅವ್ರಿಗೆ ಕೊಡ್ಬೇಕು. ಅವರು ಅವ್ರ ಲಾಫ್ಟ್ ಅಲ್ಲಿ ಅದನ್ನ ಒಗ್ಸಿ ಎಲ್ಲರ ಹತ್ರ ಕಲೆಕ್ಟ್ ಮಾಡಿರ್ತಾರೆ. ಅದನ್ನ ಅಲ್ಲಿ ಒಗ್ಸಿ ನೆಕ್ಸ್ಟ್ ಇಯರ್ ಇದೇ ತರ ಕಾಂಪಿಟೇಷನ್ ಮಾಡಿದಾಗ ಯಾವ ಬರ್ಡ್ ಎಲ್ಲಾ ಇವೆಂಟ್ ಅಲ್ಲೂ ವಿನ್ ಆಗುತ್ತೆ ಅಥವಾ ಪಾಯಿಂಟ್ಸ್ ವೈಸ್ ಆಡ್ ಮಾಡಿದಾಗ ಯಾವ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದಕ್ಕೆ ಪ್ರೈಸ್ ಅಂತ ಇರುತ್ತೆ. ಒಳ್ಳೆ ಪ್ರೈಸ್ ಮನಿ ಇರುತ್ತೆ. ಜೊತೆಗೆ ಆ ಬರ್ಡ್ಸ್ ನ ಆಕ್ಷನ್ ಮಾಡಿ ಅದರಲ್ಲಿ 80% ನಮ್ಗೆ 20% ಹಾಗೆ ಈ ತರ ಇರುತ್ತೆ. ಹಾಗಾಗಿ ಆತರ ಒನ್ ಲಾಫ್ಟ್ ರೇಸ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನಮ್ಮನೆಯಲ್ಲಿ ಬೆಸ್ಟ್ ಬ್ರೀಡ್ ಯಾವ್ದಿರುತ್ತೆ ಅದನ್ನ ಕಳಿಸ್ಬೇಕು. ಹಾಗಾಗಿ ನಾವು ಒಳ್ಳೆ ಮರಿಗಳನ್ನ ಹಾಕಿ ಆ ರಿಂಗ್ ಹಾಕಿದೀನಿ. ಇನ್ನೊಂದು 20 days ಅಲ್ಲಿ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ನಮ್ಮನೆಯಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ 400 ಎಬೋ ಒಂದು ಬರ್ಡ್ ತುಂಬಾ ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತು 282 ಅಂತ ಹೇಳಿ ಆ ಫಿಮೇಲ್ಗುನು. ಇನ್ನೊಂದು ಬ್ಲೂ ಹಾರ್ಸ್ ಅಂತ ಹೇಳಿ ಅದು ನಮ್ಮ ಫ್ರೆಂಡ್ ಚೇತನ್ ಅವ್ರದ್ದು ಅದಕ್ಕೂ ಪೇರ್ ಮಾಡಿರೋಂತ ಚಿಕ್ಸ್. ಇದರಲ್ಲಿ ಏನ್ ಮಾಡುತ್ತೆ ಅಂತ ನೋಡೋದೇನಿಲ್ಲ ಚೆನ್ನಾಗಿ ಮಾಡೇ ಮಾಡ್ತವೆ. ಟ್ರ್ಯಾಕ್ ಅಲ್ಲಿ ಹೋಮಿಂಗ್ ಎಬಿಲಿಟಿ ಬರ್ಡ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಸ್ಪ್ರಿಂಟರ್ಸ್ ಅಲ್ಲ ಇವು ಬರ್ಡ್ ಹೋಮಿಂಗ್ ಎಬಿಲಿಟಿ ಚೆನ್ನಾಗಿರೋದ್ರಿಂದ ಎಂತ ಲಾಂಗ್ ಡಿಸ್ಟೆನ್ಸ್ ಆದ್ರೂ ಗ್ಯಾರಂಟಿ ರಿಟರ್ನ್ ಆಗೋಂತ ಬರ್ಡ್ಸ್. ಸರ್ ಇಲ್ಲೊಂದ್ ಪೇರ್ ಇದೆ ಇದು ನಾನು 1,000 rupees ಪರ್ ಬರ್ಡ್ ತರ ತಂದಿದ್ದು. ಬಟ್ ಲಾಸ್ಟ್ ಟೈಮ್ ನಾನು ಫಸ್ಟ್ ಇಯರ್ ಇದರಲ್ಲಿ 5-4 ಮರಿ ಮಾಡಿಸ್ದೆ. 1,000 ಆದ್ಮೇಲೆ 4 ಮರಿನೂ ಉಳಿದಿದಾವೆ. ಈ ಸಲನು ಅಷ್ಟೇ ತುಂಬಾ ಕನ್ಸಿಸ್ಟೆಂಟ್ ಬರ್ಡ್ ಅದು. ನಾನು ಆ ಮರಿನ ನಿಮ್ಗೆ ಹಿಡ್ ತೋರ್ಸೋಣ ಅಂದ್ರೆ ಅಲೋ ಮಾಡದ ನನ್ನ. ಅವು ಗೂಡು ಕೈ ಹಾಕೋದಕ್ಕೆ ಬಿಡಲ್ಲ ಅದು. ಇಲ್ಲ ನೀವು ಯಾಕಂದ್ರೆ ಆ ಫೆರೋಶಿಯಸ್ನೆಸ್ ಇರಬೇಕು ಬರ್ಡ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕೆ ಅದೇ ಆದಂತ ಒಂದು ಕಂಫರ್ಟ್ ಝೋನ್ ನಾನು ಮೊದಲು ನನ್ನ ಮನೆಗೆ ಹೋಗ್ಬಿಡ್ಬೇಕು ಅನ್ನೋದು ಅದೇ ನನ್ನ ಕಂಫರ್ಟ್ ಅನ್ನೋದು ಕ್ರಿಯೇಟ್ ಆಗ್ಬೇಕು ಆಗ್ಲೇನೆ ಬರ್ಡ್ ಬರೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈಗ ಅದನ್ನ ನನ್ನ ಕೈ ಹಾಕಕ್ ಬಿಡಲ್ಲ. ಇವತ್ತೇನೋ ಬಟ್ ಈ ಸಲ ಇದನ್ನ ನಮ್ಮ ಬಾರಿ ಆತ್ಮೀಯರು ಇದರಲ್ಲಿ ನಂಗೆ ಒಂದ್ ಪೇರ್ ಮರಿಬೇಕು ಅಂತ ಕೇಳಿದ್ರು. ಹಾಗಾಗಿ ಈಗ
ಎಲ್ಲಾರ ಮನೆಗೆ ಹಾಕ್ಬೇಕು, ಎಲ್ಲಾರ ಮನೇಲಿ ಚೆನ್ನಾಗಿ ಮಾಡ್ಬೇಕು. ಅವ್ರ ರಿಂಗ್ ಹಾಕಿದೀನಿ ನಾನು, ಅವ್ರ ರಿಂಗ್ ಹಾಕಿ ಅವ್ರಿಗೆ ಕೊಡ್ತಾ ಇದ್ದೀನಿ ಚೆನ್ನಾಗಿ ಮಾಡ್ಲಿ ಅಂತ ಹೇಳಿ. ಇದು ನಮ್ಮನೇಲಿ ತುಂಬಾ, ಈ ಸಲ ಅಂತೂ ನಾನು ಆ ಪೇರಲ್ಲಿ 5 ಜೊತೆ ಮರಿ ಮಾಡಿಸ್ಕೊಂಡಿದ್ದೀನಿ 2020ಗೆ. ಎಲ್ಲಾ 220 ಕಿಲೋಮೀಟರ್ ಆದ್ಮೇಲೆ ಇನ್ನು ಎಲ್ಲಾ ಬರ್ಡ್ಸ್ ಇದ್ದಾವೆ, ಚೆನ್ನಾಗಿ ಮಾಡ್ತವೆ. ಅದ್ರ ಆಟ 300 ಮೇಲೆ ಇನ್ನು ಚೆನ್ನಾಗಿರುತ್ತೆ. ಸರ್, ರಿಸಲ್ಟ್ ಶೀಟ್ ನೋಡಿದ್ರು ನಿಮ್ ಬರ್ಡ್ಸ್ ಎಲ್ಲ ಸೂಪರ್ ಪರ್ಫಾರ್ಮ್ ಮಾಡಿದ್ರು. ಇದು 1 ವರ್ಷ ಹಾರ್ಡ್ ವರ್ಕ್ ಇದೆ. ಈಗ ನಿಮ್ ಮರಿ ಎಲ್ಲ ನೋಡ್ಬಿಟ್ಟು ನಮ್ಗೆ ಅರ್ಥ ಆಯ್ತು ನಿಮ್ ರಿಸಲ್ಟ್ ಹೇಗೆ ಈ ತರ ಪಾಸಿಟಿವ್ ಬಂದು ಇಷ್ಟು ಸಕ್ಸಸ್ಫುಲ್ ಆಗಿದೆ ಅಂತ. ಯಾಕಂದ್ರೆ ಫ್ರಮ್ ಡೇ ಒನ್ ಒಂದು ತುಂಬಾ ಚಲೋ ನೀವು. ಒಂದು ಗಾದೆ ಇದೆ ಸರ್, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಗಿಡ ಮರ ಮುಂದೆ ಹೇಗಾಗುತ್ತೆ ಅನ್ನೋದು ಗಿಡದಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಮರಿನಲ್ಲಿ ಅದು ಹೇಗೆ ಅದು ಬರುತ್ತೆ, ಮರಿನಲ್ಲಿ ಅದು ಕ್ವಾಲಿಟಿ ಹೇಗಿರುತ್ತೆ ಅನ್ನೋದೇ ಆಫ್ಟರ್ 1 ಇಯರ್ ಅದು ರಿಫ್ಲೆಕ್ಟ್ ಆಗುತ್ತೆ. ಖಂಡಿತ ಖಂಡಿತ. ನೀವು ಲಾಸ್ಟ್ ಇಯರ್ ನೀವು ಶ್ರಮ ಪಟ್ಟು ಅಷ್ಟು ಕ್ಯಾಪ್ ತಗೊಂಡು ಈ ವರ್ಷ ಕಾಂಪಿಟೇಷನ್ ರಿಸಲ್ಟ್ಸ್ ನಮ್ಗೆ ಗೊತ್ತಾಗುತ್ತೆ. ತುಂಬಾ ಕಂಗ್ರಾಚುಲೇಷನ್ಸ್ ಟು ಯು ಸರ್, ಫ್ಯೂಚರ್ ಇಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.